दिन हिंदे हुब्बळ्ळिगे बंदिद्रु गुरुजी एर दिन हिंदे मुंबईनिंद बंदिद्रु मुंबईनल्ली बंदु इल्ले उळ्कोंडिद्रु नाळे खाली माडबेकागित्तु ಇವೆಲ್ಲವನ್ನ ತಿಳ್ಕೊಂಡಿದ್ದಾರೆ ಯಾರು ದುಷ್ಕರ್ಮಿಗಳು ಕೊಲೆ ಮಾಡಿದಂತವರು ಇದೆಲ್ಲವನ್ನ ಕೂಡ ತಿಳ್ಕೊಂಡಿದ್ದಾರೆ ತಿಳಿದು ನಂತರ ಅವರನ್ನ ಈ ರೀತಿ ಅಟ್ಯಾಕ್ ಮಾಡಿದ್ದಾರೆ ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಅವರು ಏನೋ ಒಂದಷ್ಟು ದುಡ್ಡನ್ನ ಕೊಟ್ಟಿದ್ರಂತೆ ಚಂದ್ರಶೇಖರ್ ಗುರುಜಿ ಅವರಿಗೆ ಆದರೆ ಏನು ಪ್ರಯೋಜನ ಆಗಲಿಲ್ಲ ಅವರ ಟಿಪ್ಸ್ ವರ್ಕ್ ಔಟ್ ಆಗಲಿಲ್ಲ ಹಾಗಾಗಿ ಕೊಂದಿದ್ದಾರೆ ಅಂತ ಇದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರತಕ್ಕಂತ ವಿಚಾರ ಬಟ್ ನಾನು ಅವಾಗಿಂದ ಹೇಳ್ತಾ ಇರೋದು ಗುರುಜಿ ಯಾವತ್ತೂ ಕೂಡ ಒಬ್ಬರೇ ಬರಲ್ಲ ಯಾವುದೇ ಊರಿಗೆ ಅವರು ಬಂದರೂ ಕೂಡ ಟ್ರಿಪ್ ಬಂದ್ರೆ ಅವರದೊಂದು ಟೀಮ್ ಬಂದಿರುತ್ತೆ ನಾಲ್ಕೈದು ಜನರ ಟೀಮ್ ಬಂದಿರುತ್ತೆ ಅವರು ಎಲ್ಲಿ ಅವರನ್ನ ವಿಚಾರಣೆ ಮಾಡಿದಾಗಲೇ ಇದೆಲ್ಲ ವಿಚಾರಗಳು ಗೊತ್ತಾಗದು ಚಂದ್ರಶೇಖರ್ ಗುರುಜಿ ಅವರಿಗೆ ಇವರು ಪರಿಚಯ ಇತ್ತ ಇಲ್ವಾ ಅವರು ಏನಾದರೂ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರಾ ಅವರು ಯಾವ ಊರವರು ಯಾವ ಕಾರಣ ಏನು ಎತ್ತ ಇದೆಲ್ಲ ವಿಚಾರಗಳು ಕೂಡ ಅಲ್ಲಿಂದನೇ ಗೊತ್ತಾಗಬೇಕು ಒಂದೋ ದುಷ್ಕರ್ಮಿಗಳನ್ನು ಸೆರೆ ಹಿಡಿಬೇಕು ಅಥವಾ ಅವರ ಆಪ್ತರು ಆಪ್ತ ಸಹಾಯಕರು ಅಂತ ಯಾರಿರ್ತಾರೆ ಅವ್ರು ಹೇಳಬೇಕು ಅದರ ಬಗ್ಗೆ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಹೋಟೆಲ್ ಸಿಬ್ಬಂದಿ ಅವರು ಈ ಕ್ಷಣದಲ್ಲಿ ಏನೇ ಮಾಹಿತಿ ಕೊಡೋದಕ್ಕಾಗಲ್ಲ ಯಾಕೆಂದರೆ ಅವರೇ ಒಂದು ರೀತಿ ಗಾಬರಿ ಆಗಿಬಿಟ್ಟಿದ್ದಾರೆ ಅವ್ರ ಹೋಟೆಲ್ನಲ್ಲಿ ಯಾವತ್ತೂ ಈ ರೀತಿ ನಡೆದಂತಹ ಘಟನೆಗಳೇ ಅಲ್ಲ ಹಾಗಾಗಿ ಮತ್ತೆ ಮೀಡಿಯಾ ಮುಂದೆ ಮಾತಾಡಬೇಕಾ ಬೇಡವಾ ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ ಇದೆಲ್ಲ ಇರೋದ್ರಿಂದ ಅವರು ಕೂಡ ಏನು ಮಾಹಿತಿಯನ್ನು ಕೊಡಲ್ಲ ಆದರೆ ಇವರು ಕೂಡ ಏನಾದರೂ ಹೋಟೆಲ್ನಲ್ಲೇ ರೂಮ್ ಮಾಡ್ಕೊಂಡಿದ್ರಾ ಈ ದುಷ್ಕರ್ಮಿಗಳು ಆ ಥರ ಏನಾದರೂ ಆದರೆ ಅವ್ರು ಗೊತ್ತಾಗುತ್ತೆ ಯಾಕೆಂತಂದರೆ ರಿಜಿಸ್ಟರ್ ಮಾಡಿಸಿರ್ತಾರೆ ರೂಮ್ ಬುಕ್ ಮಾಡಬೇಕಾದ್ರೆ ಅಡ್ರೆಸ್ ಕೊಟ್ಟಿರ್ತಾರೆ ಎಲ್ಲ ಕೊಟ್ಟಿರ್ತಾರೆ ಅಥವಾ ಆ ಕ್ಷಣಕ್ಕೆ ಅವರು ಹೊರಗಡೆಯಿಂದ ಬಂದು ಕೊಲೆ ಮಾಡಿದಾರ ನೋಡಬೇಕು ಇದೆಲ್ಲದರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನು ಕೊಡಬೇಕಾಗುತ್ತೆ ಪ್ರಾಥಮಿಕ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಆದರೆ ಕೊಲೆಯಂತೂ ಅತ್ಯಂತ ಬರ್ಬರವಾಗಿದೆ ಚಾಕುವಿನಿಂದ 50-60 ಬಾರಿ ಇರಿದು ಅವ್ರನ್ನ ಕೊಂದಿರ್ತಕ್ಕಂಥದ್ದು ಅದೆಷ್ಟು ಅವ್ರ ಮೇಲೆ ದ್ವೇಷ ಇತ್ತು ಅವ್ರ ಮೇಲೆ ಸಿಟ್ಟಿತ್ತು ಅವ್ರ ಮೇಲೆ ಕೋಪ ಇತ್ತು ನನಗಂತೂ ಅರ್ಥ ಆಗ್ತಾ ಇಲ್ಲ ಬಟ್ ಇದು ಯಾಕೆ ಈ ಥರ ಆಗ್ತಾ ಇದೆ ಕೊಲೆಗಳು ಅಂತಕ್ಕಂಥದ್ದು ದೇಶದಲ್ಲಿ ಕಾಮನ್ ಆಗ್ತಾ ಇದೆ ದಿನಕ್ಕೊಂದು ಹೆಣ ಎಲ್ಲೆಲ್ಲಿ ಕಂಡಲ್ಲಿ ಹೆಣಗಳು ಬೀಳ್ತಾ ಇದೆ ಇದು ಯಾಕೆ ಅಭದ್ರತೆ ಅಂತಕ್ಕಂಥದ್ದು ಸೃಷ್ಟಿಯಾಗ್ತಾ ಇದೆಯಾ ಅಂತ ಗೊತ್ತಿಲ್ಲ ಚಂದ್ರಶೇಖರ್ ಗುರುಜಿ ಅವರು ದೇಶ ವಿದೇಶಗಳಲ್ಲಿ ವಿಖ್ಯಾತಿಯನ್ನು ಹೊಂದಿದ್ದಂಥವ್ರು ಖ್ಯಾತಿಯನ್ನು ಹೊಂದಿದ್ದಂಥವ್ರು ಬಹಳ ಪ್ರಸಿದ್ಧರು ಸರಳವಾಸ್ತು ಅಂತಕ್ಕಂಥ ಕಾರ್ಯಕ್ರಮದ ಮುಖಾಂತರ ಮನೆ ಮಾತಾಗಿದ್ದಂಥವ್ರು ಅಂಥ ವ್ಯಕ್ತಿಯನ್ನು ಈ ಥರ ಚಾಕುವಿನಿಂದ ಚುಚ್ಚಿ ಕೊಲ್ತಾರೆ ಅಂತಂದರೆ ಅವರ ಉದ್ದೇಶ ಏನು ಯಾವ ಕಾರಣ ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಸರಳವಾಸ್ತು ಗುರುಜಿಯನ್ನು ಪರಿಚಯಸ್ಥರಿಂದಲೇ ನಡೆದಿರ್ತಕ್ಕಂಥ ಕೊಲೆ ಈಗ ಮತ್ತೊಂದು ಅಪ್ಡೇಟ್ಸ್ ಈಗ ಬರ್ತಾ ಇರತಕ್ಕಂಥದ್ದು ಅವರ ಪರಿಚಯಸ್ಥರಿಂದಲೇ ಗುರುಜಿ ಹತ್ಯೆಯಾಗಿದೆ ಅಂತ ಯಾಕೆ ಅಂತಂದರೆ ಮೂರನೇ ಬಾರಿಗೆ ಭೇಟಿಯಾಗಿದ್ರಂತೆ ಕಳೆದ 2 ದಿನಗಳ ಹಿಂದೆನೂ ಕೂಡ ಇವ್ರನ್ನ ಭೇಟಿಯಾಗಿದ್ರು ಅಂತ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಫೋಟೋಸ್ ಎಲ್ಲ ಗಮನಿಸ್ತಾ ಇದ್ದೀರಾ ಬ್ಲೂ ಶರ್ಟ್ ಮಾಸ್ಕ್ ಹಾಕಿದ್ದಾರೆ ಇಬ್ರು ಮುಖ ಚಹರೆ ಗೊತ್ತಾಗದೇ ಇರಲಿ ಅಂತಂದ್ಬಿಟ್ಟು ಮಾಸ್ಕ್ ಹಾಕ್ಕೊಂಡು ಬಂದಿದ್ದಾರೆ ಇವರೇ ಕೊಲೆ ಮಾಡಿದವರು ಒಂದು ಪರ್ಪಲ್ ಟಿ ಶರ್ಟ್ ಮತ್ತೊಂದು ಬ್ಲೂ ಶರ್ಟ್ ಇವರಿಬ್ಬರೇ ಅಲ್ಲಿ ಅಟ್ಯಾಕ್ ಮಾಡಿರೋದು ಇಬ್ಬರು ಕೊಲೆ ಮಾಡಿರ್ತಕ್ಕಂಥದ್ದು ಹಾಗಾದರೆ ಇವರು ಯಾರು ಇವರ ಉದ್ದೇಶ ಏನು ಇವರನ್ನ ಪತ್ತೆ ಹಚ್ಚಿದಾಗ ಇವೆಲ್ಲವೂ ಕೂಡ ಗೊತ್ತಾಗುತ್ತೆ ಅವರ ಪಿ ಎ ಯಾರಾದರೂ ಇದ್ದರೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಪೊಲೀಸರು ಕೂಡ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಕೊಲೆ ಆಯಿತು ಕೊಲೆಯಾದ ನಂತರದ ಪ್ರಕ್ರಿಯೆಗಳೇನು ಅದೆಲ್ಲವನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ 60 ಬಾರಿ ಇರಿದು ಕೊಂದಿರತಕ್ಕಂಥದ್ದು ಚಂದ್ರಶೇಖರ್ ಗುರುಜಿಯವರನ್ನು ಅತ್ಯಂತ ಭೀಕರವಾದ ಹತ್ಯೆ ಭೀಕರ ಕೊಲೆ ನಡೆದಿರತಕ್ಕಂಥ ಘಟನೆ ಸರಳವಾಸ್ತು ಗುರುಜಿಯವರ ಘೋರ ಹತ್ಯೆಯಾಗಿದೆ ಹುಬ್ಬಳ್ಳಿಯ ಪ್ರೆಸಿಡೆಂಟ್ ಹೋಟೆಲ್ನಲ್ಲಿ ಉಳ್ಕೊಂಡಿದ್ದ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಇಬ್ಬರು ದುಷ್ಕರ್ಮಿಗಳು ಅವರಿಗೆ ಚಾಕುವಿನಿಂದ ಚುಚ್ಚಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಅತ್ಯಂತ ಭೀಕರವಾದ ಕೊಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇವಾಗ ಹುಬ್ಬಳ್ಳಿಯ ಹೋಟೆಲ್ಗೆ ಬಂದಿದೆ ಎಲ್ಲ ರೀತಿಯ ತನಿಖೆ ನಡೀತಾ ಇದೆ ಡಾಗ್ ಸ್ಕ್ವಾಡ್ ಬಂದಿದೆ ಡಾಗ್ ಸ್ಕ್ವಾಡ್ ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಆರೋಪಿಗಳ ಪತ್ತೆಗೆ ಬಲೆ ಬೀಸಲಾಗಿದೆ ಸ್ಪೆಷಲ್ ಟೀಮನ್ನು ರಚನೆ ಮಾಡ್ತಾರೆ ಇದಕ್ಕೋಸ್ಕರ ಇಮ್ಮಿಡಿಯೇಟಾಗಿ ಏನೇನು ಕ್ರಮಗಳನ್ನ ತಗೋಬೇಕು ಪೊಲೀಸ್ ಇಲಾಖೆಯಿಂದ ತಗೋತಾರೆ ಮತ್ತೊಂದು ಕಡೆ ಹುಬ್ಬಳ್ಳಿಯ ಕಿಮ್ಸ್ಗೆ ಬಾಡಿಯನ್ನು ಈಗ ಶಿಫ್ಟ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ